ತಂಡವನ್ನ ಕಟ್ಟಿದ್ರ ನೀವು, ಪೊಲೀಸ್ ವ್ಯವಸ್ಥೆಯನ್ನ ಸರಿಯಾಗಿ ಬಳಸ್ಕೊಂಡ್ರ ನೀವು, ಯಾಕೆ ಹತ್ಯೆ ಆಯ್ತು? 2 ತಿಂಗಳ ಕೆಳಗೆ ನಿಮಗೆ ಕೊಡಬೇಕಾದ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೇವೆ. ಎಲ್ಲಿ ಸಮಸ್ಯೆ ಇದೆ ಅಂತ ನಿಮ್ ಜೊತೆ ಕೂತು ಹೇಳಿದ್ದೇವೆ. ಕ್ರಮ ಕೈಗೊಂಡ್ರ ಸ್ವಾಮಿ ನೀವು? ನಮ್ಮಂತವ್ರು 4 ಜನ ಮಾತಾಡ್ಲಿಕ್ಕೆ ಕೊಟ್ರೆ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ಹೇಳ್ತೀವಿ ನೀವು? ಶಿವಾಜಿ ಜಯಂತಿ ಮಾಡ್ತೀವಿ ಅಂತ ನಮ್ಮ ಕಾರ್ಯಕರ್ತರು ಹೊರಟ್ರೆ ಅದಕ್ಕೆ ಭಾಷಣ ಮಾಡಕ್ ಬರೋರಿಗೆ ಭಾಷಣ ಮಾಡಕ್ ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತೀರಿ ನೀವು? ಯಾವ ನಾಡಿನಲ್ಲಿದ್ದೀರಿ ಸ್ವಾಮಿ ನೀವು? ಎಸ್ ಪಿ ಸಾಹೇಬಿಗೆ ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ, ತಾವಿರೋದು ಹಿಂದೂ ರಾಷ್ಟ್ರದಲ್ಲಿ ನೆನಪಿರಲಿ. ಈ ಹಿಂದೂ ಸಮಾಜ ಸಹಕಾರ ಕೊಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಶಾಂತಿ ಇದೆ, ನೆಮ್ಮದಿ ಇದೆ. ಶಾಂತಿ ಪ್ರಿಯ ಸಮಾಜ ನಾವು. ನಮ್ಮೆಲ್ಲ ವೇದ ಮಂತ್ರಗಳ ಕೊನೆಯಲ್ಲಿ ನಾವು ಶಾಂತಿ 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 ಹೇಳ್ತೀವಿ. ನಮ್ಮ ಬದುಕು ಹಾಗೆ ಇದೆ. ಆದರೆ ನಮ್ಮ ಶಾಂತಿಯ ಮಾತನ್ನ ದೌರ್ಬಲ್ಯ ಅಂತ ಅಂದುಕೊಂಡ್ರೆ ನಿಮಗೆ ಶಾಸ್ತಿ ಮಾಡ್ಲಿಕ್ಕೂ ಗೊತ್ತು, ನೆನಪಿರ್ರಿ. ಈ ಸಮಾಜ ಸುಮ್ಮನೆ ದೂರ ಸಮಾಜ. ಇವತ್ತು ಕೆಲವರು ಪತ್ರಕರ್ತರು ಅಂತ ಅನ್ನಿಸ್ಕೊಂಡವರು ಹರ್ಷನ ಬಗ್ಗೆ ಲೇಖನ ಬರೆಯಕ್ಕೆ ಶುರು ಮಾಡಿದ್ರು ನಮ್ಮ ತೀರ್ಥಳ್ಳಿಯಲ್ಲೋ. ಏನ್ ಗೊತ್ತು ಸ್ವಾಮಿ, ಈ ಹಿಂದೂ ಕಾರ್ಯಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕಾರ್ಯಕರ್ತರ ಎದೆಯ ತುಡಿತ ಗೊತ್ತಾ ನಿಮಗೆ? ಹಿಂದುತ್ವಕ್ಕಾಗಿ ಕೆಲಸ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂತ ಒಬ್ಬ ಹುಡುಗರ ಬಗ್ಗೆ ಸಾಮಾನ್ಯವಾಗಿ ಕೇವಲವಾಗಿ ಬರಿತಾ ಇದ್ದೀರಿ ಇಲ್ಲಿ ತೀರ್ಥಳ್ಳಿ ನಿಂತ್ಕೊಂಡು? ಪತ್ರಕರ್ತರು ಎಚ್ಚರ ಇರಲಿ, ನಿಮ್ಮ ಸಬ್ಸ್ಕ್ರಿಪ್ಷನ್ ಎಲ್ಲಿಗೆ ಬೀಳುತ್ತೆ ಇಷ್ಟು ಜನ ಮನಸ್ಸು ಮಾಡಿದ್ರೆ ಅಂತ. ಮನಸ್ಸಿಗೆ ಬಂದಾಗ ಬರೀತೀರಿ ನೀವು? ಸಮಾಜವಾದ ಎಲ್ಲಿ ಮಣ್ಣುಗುಡಿ ಹೋಗಿದೆ ನೆನಪಿರಲಿ. ಇವತ್ತು ಪ್ರತಿಭಟನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಡೆದ್ರೆ 4 ಜನ ನಾಳೆ ಬರ್ತಾರೆ ಇಲ್ಲಿ ಪ್ರತಿಭಟನೆ ಸಮಾಜವಾದಿಗಳು. ಈ ಸಮಾಜವಾದ ಈ ನೆಲದಲ್ಲಿ ಮಣ್ಣಲ್ಲಿ ಹೋಗೋ ಬಿಡಿದೆ, ಇಲ್ಲಿ ಹಿಂದುತ್ವ ಎದ್ದ ನೆನಪಿರಲಿ. ಇದನ್ನ ಅರ್ಥ ಮಾಡಿಕೊಂಡು ಪತ್ರಿಕೋದ್ಯಮದವರು ವ್ಯವಹರಿಸಬೇಕು. ತಮ್ಮ ಲೇಖನ ಸಂಪಾದಕೀಯ ಬರೆಯಕ್ ಬರುತ್ತೆ, ಪೆನ್ ಇದೆ ಅಂತ ರಾತ್ರಿ ಲೇಟ್ ಆದ್ಮೇಲೆ ಬರೆದ್ರೆ ಅದಕ್ಕೆ ಉತ್ತರ ಹೇಗ್ ಕೊಡಬೇಕು ಅಂತ ಇಲ್ಲಿನ ಸಮಾಜಕ್ಕೆ ಗೊತ್ತಿದೆ, ನೆನಪಿರಲಿ. ಇದು ಎಚ್ಚರಿಕೆ. ತೀರ್ಥಳ್ಳಿಯಲ್ಲಿ ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ? ಬೆದರಿಕೆ ಯಾರು ಹಾಕಲಿಲ್ಲ. ಏನಂದ್ರೆ ಆ ಸಾವಾಗಿದೆಯಲ್ಲ, ಸಾವಿನ ಒಂದು ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಅವ್ರದ್ದೆಲ್ಲ ಪ್ರಕಟ ಮಾಡಿ ಸುದ್ದಿ ಎಲ್ಲ ಬಂದಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾತಾಡಿದ್ದಾರೆ. ಅವ್ರು ಹೇಳುವಾಗ ನಮಗೆ ರೆಗ್ಯುಲರ್ ಭಾಷಣಕಾರರಲ್ಲ, ಅವರು ಹೇಳುವಾಗ ಪತ್ರಕರ್ತರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಬರೀರಿ ಅಂತೇಳಿ ಹೇಳುವಾಗ ಎಚ್ಚರಿಕೆಯಿಂದ ಬರೀಬೇಕು ಅಂತ ಹೇಳಿದ್ದಾರೆ. ಒಂದು ಶಬ್ದ ಅದು ಅಷ್ಟೇ ಬಿಟ್ಟು ಬೇರೆ ಸರಿಗೆ ದುರುದ್ದೇಶದಿಂದ ಹೇಳಿದ್ದಾರೆ. ನಮ್ಮ ಸ್ನೇಹಿತರೆ ಸರಿಗ ಶಿವಮೊಗ್ಗದಲ್ಲಿ ಘಟನೆ ಆಯಿತು, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಘಟನೆ ಆಗಿದೆ, ಇದೊಂದು ದುರದೃಷ್ಟಕರವಾದಂಥ ಘಟನೆ. ಏನಂದ್ರೆ 24 ಗಂಟೆ ಒಳಗೆ ಯಾರು ಈಗ ಕೊಲೆಗಡುಕರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಕಡೆಯಿಂದ ಆಗಿದೆ. ಮೊದಲು ಇಂಥದ್ದು ಆದರೆ ತಿಂಗಳಾನುಗಟ್ಟಲೆ ಆಗ್ತಿತ್ತು. 24 ಗಂಟೆ ಒಳಗೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅನೇಕ ಜನರನ್ನ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳ ಬೇಜಾರಾಗ್ತದೆ. ಒಂದು 27-28 ವರ್ಷದ ಯುವಕ ಹೊಡೆದು ಕೊಲೆ ಮಾಡಿ ಸಾಯಿಸೋದು ಅಂದರೆ ನಮ್ಮ ವಿಕೃತ ಮನಸ್ಸಿಗೆ ಮಾನಸಿಕ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಎಲ್ಲೂ ಕೂಡ ಆಗಬಾರ್ದು. ಮತ್ತು ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದೀವಿ. ಮತ್ತು ಅವ್ರಿಗೆ ಶಿಕ್ಷೆ ಆಗುವ ಹಾಗೆ ಎಲ್ಲ ರೀತಿಯ ತನಿಖೆ ಇದು ಎಲ್ಲೂ ರೆಕಾರ್ಡ್ ಬಿಲ್ಡಪ್ ಮಾಡೋದು ಎಲ್ಲವೂ ಕೂಡ ಮಾಡ್ತೀವಿ.